ಬಳ್ಳಾರಿ ಲೋಕಸಭಾ ಕ್ಷೇತ್ರ ಏನು ನಡೀತಾ ಇದೆ ಗ್ರೌಂಡ್ ಲೆಕ್ಕಾಚಾರ ಶ್ರೀರಾಮುಲು ಬಿ ಜೆ ಪಿಯಿಂದ ತುಕಾರಾಮ್ ಕಾಂಗ್ರೆಸ್ನಿಂದ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯ ಶಕ್ತಿ ತುಕಾರಾಮ್ಗೆ ಸಂತೋಷ್ ಲಾಡೋರ ಶಕ್ತಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಹೌದು ಇಲ್ಲೇನಾಗಿದೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಈ ಹಿಂದೆ ಮ ಬಿ ಜೆ ಪಿಲಿದ್ದಾಗ ಅವ್ರದೇ ಆದಂತ ಪಾರುಪತ್ಯ ಮೆರೆಸಿದ್ರು ಸಂತೋಷ್ ಲಾಡ್ ಬಳ್ಳಾರಿಯಿಂದ ಆಗ್ಲೇ ರಾಜಕೀಯವಾಗಿ ಸ್ಪರ್ಧೆ ವಿಷಯಕ್ಕೆ ಕಲಗಟ್ಟಿಗೆ ಹೋಗಿ ಆಗ್ಲೇ ಹದಿನೈದು ವರ್ಷದ ಮೇಲೆ ಆಯ್ತು ಸೊ ಈಗ ಸಂಡೂರ್ನ ಅವ್ರು ಬಿಟ್ಟೋದ್ಮೇಲೆ ಸಂಡೂರ್ಗೆ ಸಂಡೂರಿಗೆ ಎಂ ಎಲ್ ಎ ಆಗ್ತಾ ಬಹುದು ಈಗ ತಾವೇ ಎಂ ಎಲ್ ಎ ಮಾಡಿದ ತುಕಾರಾಂ ಅವ್ರನ್ನ ಕರ್ಕೊಂಡು ಮುಂದೆ ಎಂಪಿ ಮಾಡಕ್ ಕೊಟ್ಟಿದ್ದಾರೆ ವಿಧಾನಸಭೆ ಚುನಾವಣೆ ವಾರು ಬಂದಾಗ ಸಂತೋಷ್ ಲಾಡ್ ಪ್ರಾಬಲ್ವಾಗಿ ಕಾಣ್ತಾರೆ ಕಾಂಗ್ರೆಸ್ ತುಕಾರಂ ಇವರ ಬೆಂಬಲಿಗ ಚುನಾವಣೆ ಸೂತಿರ್ತಕ್ಕಂಥ ಭೀಮಾ ನಾಯ್ಕ ಬೆಂಬಲಿಗ ಕಂಪ್ಲಿ ಗಣೇಶ್ ಇವ್ರ ಬೆಂಬಲಿಗ ಹೌದು ಶ್ರೀನಿವಾಸಿಗೆ ಸಂತೋಷ್ ಲಾಡ್ ಬೆಂಬಲಿಗ ಪಡೆನೆ ದೊಡ್ಡ ಮಟ್ಟಕ್ಕೆ ಇದೆ ಬಳ್ಳಾರಿಲಿ ರೆಡ್ಡಿ ಜನಾರ್ದ ರಾಮುಲು ಬೆಂಬಲಿಕವಾಗಿ ನಿಂತಿದ್ದಾರೆ ನೋಡಿದಾಗ ರೆಡ್ಡಿ ಟೀಮ್ ಗಿಂತ ಸಂತೋಷ್ ಲಾಡ್ ಟೀಮ್ ಪ್ರಬಲವಾಗಿ ಕಾಣ್ತಿದೆ ಇವ್ರ ಅಧಿಕಾರದಲ್ಲಿದ್ದಾಗ ಒಂದು ಲಿಂಗಾಯತ ಸಮುದಾಯ ಇದು ಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ ಇದೆ ಬಳ್ಳಾರಿಲಿ ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ಒಂದಷ್ಟು ತೊಂದರೆ ತಾಪತ್ರೆಗಳನ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಅವತ್ತಿಂದು ಕೂಡ ಇವ್ರಿಗೆ ವಿರೋಧ ಆಯಿತು ಸಣ್ಣದಾಗಿ ರಾಮುಲು ಅವ್ರಿಗೆ ಜನಾರ್ದೆ ಅವರಿಗೆ ಈಗ ಲಿಂಗ ಬಳ್ಳಾರಿಯ ಲಿಂಗಾಯತ ಸಮುದಾಯ ನಮಗೆ ಲಾಭ ರಾಮುಲುನ ಸಂತೋಷ್ ಲಾಡ ಯಾರು ನಮ್ಗೆ ಜಾಸ್ತಿ ಡೇಂಜರ್ ಅಲ್ಲ ಹೌದು ಅಂತ ಬಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಬಟ್ ವಿಜೇಂದ್ರ ಯಡಿಯೂರಪ್ಪ ಸಿ ಎಂ ಆಗ್ಲಿಕ್ಕೆ ವಾಲ್ಮೀಕಿ ಸಮುದಾಯದ ಮತಗಳು ಬಹಳ ನಿರ್ಣಾಯಕ ಆಯಿತು ಓತೇ ರಾಮುಲು ಕೂಡ ರಾಜ್ಯ ವ್ಯಾಪಿ ಸಂಚಾರ ಮಾಡಿದ್ರು ಯಡಿಯೂರಪ್ಪ ಹೊರತುಪಡಿಸಿದ್ರೆ ರಾಮುಲು ಕೂಡ ಸಂಚಾರ ಮಾಡಿದ್ರು ವಾಲ್ಮೀಕಿ ಸಮುದಾಯ ಸಮುದಾಯದ ನಾಯಕ ಅವರು ಸೊ ಹಾಗಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಟ್ರಿಬ್ಯೂಷನ್ ರೆಡ್ಡಿ ಹೌದು ಅನ್ನೋ ಕಾರಣಕ್ಕೆ ಆ ಒಂದು ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಸಿಎಂ ಆಗ್ಲಿಕ್ಕೆ ರೆಡ್ಡಿ ಅವರ ಕೊಡುಗೆ ಹಿನ್ನೆಲೆ ಒಂದಷ್ಟು ಲಿಂಗಾಯತ ಫ್ಯಾಕ್ಟ್ರಿ ಒಟ್ಟು ಅವ್ರ ಕಡೆಗೆ ಹೋಗ್ಬೋದು ಹೌದು ಸೊ ಇದೆ ಬಟ್ ವಿಧಾನಸಭೆ ಚುನಾವಣೆ ಮಾರು ಮತಗಳೇನ ಲೆಕ್ಕ ಹಾಕ್ತಾಗ ಕ್ಲಿಯರ್ ಕಟ್ ಕಾಂಗ್ರೆಸ್ ಬಟ್ ಲೋಕಸಭೆ ಮುಂದಾಗ ಲೆಕ್ಕಾಚಾರ ಬೇರೆ ಬಳ್ಳಾರಿ ಜನ ಸೋನಿಯಾ ಗೆಲ್ಸಿದ್ದಾರೆ ಸುಷ್ಮಾ ಸ್ವರಾಜ್ ಸೋಲ್ಸಿದ್ದಾರೆ ಹೌದು ಸುಷ್ಮಾ ಸ್ವರಾಜ್ ಸೋಲಿನ ನಂತರ ಅವರದೇ ಬೆಂಬಲಿಗ ಪಡೆ ಕರ್ಣಾಕರ್ ರೆಡ್ಡಿ ಗೆದ್ರು ಶಾಂತ ಗೆದ್ರಲ್ಲಿ ರಾಮುಲು ಗೆದ್ರು ಹದಿನಾಲ್ಕರಲ್ಲಿ ಹತ್ತೊಂಬತ್ತಲ್ಲಿ ಬಿಜೆಪಿಯವರೇ ದೇವೇಂದ್ರಪ್ಪ ಗೆದ್ರು ಹೌದು ಸೊ ಹಾಗಾಗಿ ಲೋಕಸಭೆ ಬಂದಾಗ ಅತಿ ಹೆಚ್ಚು ಬಾರಿ ಬಿಜೆಪಿ ಲಾಭ ಆಗಿದೆ ಸಂತೋಷ್ ಲಾಡ್ ಪ್ರತಿಷ್ಠೆಯ ಪ್ರಶ್ನೆ ಬಳ್ಳಾರಿ ರಾಜಕಾರಣದಲ್ಲಿ ಇದೆ ಪರ ವಿರೋಧ ಕೂಡ ಮೊದಲನೇ ರೀತಿ ರಾಮುಲು ಅವ್ರನ್ನ ರೆಡ್ಡಿ ಅಷ್ಟೊಂದು ಒಪ್ಕೋತಾರ ಅಪ್ಕೋತಾರ ಇಲ್ಲ ಹಳೇದನ್ನ ತಗೊಂಡು ಆ ಓಟ್ ಏನೋ ಕಾಂಗ್ರೆಸ್ಗೆ ಸ್ಪ್ಲಿಟ್ ಆಗತ್ತಾ ನೋಡಬೇಕು ಬಟ್ ಚುನಾವಣೆ ಘೋಷಣೆ ಆದಾಗ ಒಂದು ರಿಪೋರ್ಟ್ ಇತ್ತು ಅದಾದ ಹದಿನೈದು ಒಂದು ರಿಪೋರ್ಟ್ ಧಾರವಾಡದ ನೇಹ ಘಟನೆಯ ನಂತರ ಒಂದಷ್ಟು ಬೇರೆ ಬೇರೆ ವ್ಯತ್ಯಾಸಗಳಿದೆ ವ್ಯತ್ಯಾಸಗಳು ನಡೀತಾ ಇದೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇನ್ನು ಎರಡನೇ ಪ್ಲೇಸ್ ಆ ಕಡೆ ಚುನಾವಣೆ ಆಗಿರೋ ನರೇಂದ್ರ ಮೋದಿ ಕೂಡ ಒಂದಷ್ಟು ಯಾರು ಏನು ಹೇಳಿದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದತ್ತು ಸಾವಿರ ಕನಿಷ್ಠ ನರೇಂದ್ರ ಮೋದಿ ಅನ್ನೋ ಹೆಸರು ಮತಗಳಿದೆ ಅಂದ್ರೆ ಸುಮಾರು ಐವತ್ತು ಸಾವಿರ ಮೋದಿ ಮತಗಳು ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಕನಿಷ್ಠ ಐವತ್ತು ಸಾವಿರ ಒಂದೊಂದು ಲೋಕಸಭಾ ಕ್ಷೇತ್ರ ವೀಕ್ಷಕರ ಬಳ್ಳಾರಿಯ ಸಂಸದರು ಯಾರಾಗಬೇಕು ಬಿಜೆಪಿಯಿಂದ ಶ್ರೀರಾಮುಲು ಕಾಂಗ್ರೆಸ್ ಇಂದ ತುಕಾರಾಮ್ ಅವರ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ